ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾದ ಸಿಪಿ ಯೋಗೇಶ್ವರ ಪುತ್ರಿ, ಅಪ್ಪ ಬಿಜೆಪಿ ಮಗಳು ಕಾಂಗ್ರೆಸ್ ಸೇರ್ಪಡೆಗೆ ಒಲವು. ಕಾಂಗ್ರೆಸ್ ಸೇರ್ಪಡೆ ಆಗಲಿರುವ ನಿಶಾ ಯೋಗೇಶ್ವರ್, ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆಗೆ ಈಗ ಮುಂದಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ನನ್ನ ವೈಯಕ್ತಿಕ ನಿರ್ಧಾರ ಅಂತ ಹೇಳಿದ್ದಾರೆ. ಜನಸೇವೆ ಮಾಡಬೇಕು ಅಂತ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಿಶಾ ಯೋಗೇಶ್ವರ್ ಕೊಟ್ಟಂತಹ ಸ್ಪಷ್ಟನೆ ಇದು. ನನ್ನ ರಾಜಕೀಯ ನಿರ್ಧಾರದ ಬಗ್ಗೆ ನನ್ನ ತಂದೆಯ ವಿರೋಧ ಇಲ್ಲ. ಸದ್ಯದಲ್ಲೇ ಕಾಂಗ್ರೆಸ್ ಸೇರಿ ರಾಜಕೀಯ ಜೀವನವನ್ನು ಆರಂಭಿಸಲಿದ್ದೇನೆ ಅಂತ ಹೇಳ್ತಾರೆ ನಿಶಾ. ಕಾಂಗ್ರೆಸ್ ಮುಖಂಡರ ಜೊತೆ ಮಾತುಕತೆಯೂ ನಡೆದಿದೆ ಅಂತಲೂ ಕೂಡ ಹೇಳಿದ್ದಾರೆ. ಬಿಜೆಪಿ ಮುಖಂಡ ಸಿಪಿ ಯೋಗೇಶ್ವರ್ ಅವರ ಮಗಳು ನಿಶಾ ಸಿಪಿ ಯೋಗೇಶ್ವರ್ ಇದೀಗ ರಾಜಕೀಯಕ್ಕೆ ಎಂಟ್ರಿ ಆಗ್ತಿದ್ದಾರೆ, ಅದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಅಂತಕ್ಕಂಥದ್ದು ಸದ್ಯ ಬಿಸಿ ಬಿಸಿ ಚರ್ಚೆಯಲ್ಲಿರುವಂತಹ ವಿಚಾರ. ಕಾಂಗ್ರೆಸ್ ಪಕ್ಷವನ್ನು ರಾಜಕೀಯದ ಅವರ ಜೀವನಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಕಾಂಗ್ರೆಸ್ ಪಕ್ಷಕ್ಕೆ ಎಲೆಕ್ಷನ್ ಸಮಯದಲ್ಲಿ ಸೆಳೆದಿದ್ದಾದರೂ ಯಾರು, ಯಾವ ರೀತಿಯಾದಂಥ ಮಾತುಕತೆಯಾಗಿದೆ, ಯಾವಾಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂಥ ವಿಚಾರವಾಗಿ ಮಾತುಕತೆಯನ್ನು ನಡೆಸೋಣ. ನಮ್ಮ ಜೊತೆ ಇದ್ದಾರೆ ನಿಶಾ ಸಿಪಿ ಯೋಗೇಶ್ವರ್ ಅವರು. ಮೇಡಮ್ ನಮಸ್ಕಾರ. ಮೊದಲೇದಾಗಿ ನೀವು ಕಾಂಗ್ರೆಸ್ ಸೇರ್ಪಡೆಗೆ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ಯಾವಾಗ, ನಿಮ್ಮ ಸೇರ್ಪಡೆ ಆಗುತ್ತೆ, ಸೇರ್ಪಡೆಯ ಮುಖ್ಯ ಉದ್ದೇಶ ಏನು? ಸೇರ್ಪಡೆಯ ಮುಖ್ಯ ಉದ್ದೇಶ ರಾಜಕೀಯದಲ್ಲಿ ಸಕ್ರಿಯ ಆಗಿ ಬರಬೇಕು ಅನ್ನೋ ಉದ್ದೇಶ ಮುಖ್ಯವಾದದ್ದು. ನಮ್ಮ ಜನರ ಮಧ್ಯದಲ್ಲಿ ನಾನು ಕೆಲಸ ಮಾಡಬೇಕು ಅಂತ. ನಾನು ಬೇರೆ ಬೇರೆ ಕ್ಷೇತ್ರದಲ್ಲಿ ಜೀವನದಲ್ಲಿ ಕೆಲಸ ಮಾಡಿದ್ದೀನಿ, ಆದರೆ ಸದ್ಯದಲ್ಲಿ ನಾನು ನಮ್ಮ ದೇಶ ಸೇವೆ ಮಾಡಬೇಕು, ಇದರಲ್ಲೇ ನನ್ನ ಜೀವನವನ್ನು ಕಳಿಬೇಕು ಅಂತ ನಾನು ನಿರ್ಧಾರ ತೊಗೊಂಡಿದ್ದೀನಿ. ನಮ್ಮ ಜನರಿಗೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ, ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಬಡವರಿಗೆ, ಯಾಕಂದರೆ ನಮ್ಮ ದೇಶದಲ್ಲಿ ಬರಿಗಿದೆ ಕೂಗಾಟ ಬಡವರು ಹೆಣ್ಮಕ್ಳು ಅಂತ. ನಾನು ಕೂಡ ಒಬ್ಬಳು ಹೆಣ್ಮಗಳೇ, ಬಟ್ ಇಂಥವ್ರನ್ನ ಬೆಳೆಸೋರು ನಮ್ಗೆ ಇನ್ನಷ್ಟು ಜನ ಬೇಕು, ಇಂಥವ್ರನ್ನ ಮುಂದೆ ತರೋರು. ಅದಕ್ಕೆ ನಾನು ಅದೇ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಅದೇ ಒಂದು ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಬರ್ತಾ ಇದ್ದೀನಿ. ಇದು ಈ ಸಮಯದ ನಿರ್ಧಾರ ಅಲ್ಲ, ನಾನು 9 ತಿಂಗಳು ಮುಂಚೆನೇ ಈ ಒಂದು ಸ್ಟೆಪ್ ತೊಗೊಂಡೆ. ಈ ಸ್ಟೆಪ್ನಲ್ಲಿ ನಾನು ಇವಾಗ ಮುಂದೆ ನಡೀತಾ ಇದ್ದೀನಿ. ನೀವು ಜೀವನದಲ್ಲಿ ನೋಡಿದಾಗ ಎಲ್ಲವರದ್ದು ಒಂದು ಇಂಡಿಪೆಂಡೆಂಟ್ ಚಾಯ್ಸ್ ಇರುತ್ತೆ. ದೊಡ್ಡವರಾದಮೇಲೆ ಒಂದು ವಯಸ್ಸು ಬಂದ ಮೇಲೆ ತಂದೆ ತಾಯಿರು ಯಾವ ಫೀಲ್ಡಲ್ಲಿರ್ತಾರೆ ಅದರಲ್ಲೇ ನಾವು ಅದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ರಿಕ್ವೈರ್ಮೆಂಟ್ ಇಲ್ಲ. ನಾವು ಸ್ವತಂತ್ರವಾಗಿ ನಮಗೂ ಒಂದು ಅರ್ಹತೆ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ನಮ್ಗೆ ಯಾವ್ದು ಸರಿ ಅಂತ ಅನಿಸುತ್ತೆ, ನಮ್ಮ ಆಲೋಚನೆಗಳು ಹೇಗಿರುತ್ತೆ, ಅದ್ರ ಪ್ರಕಾರ ನಾವೊಂದು ಡಿಸಿಷನ್ ತೊಗೊಳ್ತೀವಿ. ಅದೇ ಒಂದು ರೀತಿಯಲ್ಲಿ ನಾನು ಕೂಡ ನನಗೆಲ್ಲ ಒಂದು ಸ್ವತಂತ್ರ ಕೊಟ್ಟಿದ್ದಾರೆ ನನ್ನ ಫ್ಯಾಮಿಲಿ, ನಾನು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ. ಅದಕ್ಕೆ ನಾನು ಈ ನಿರ್ಧಾರ ತೊಗೊಂಡಿದ್ದೀನಿ. ಇದು ನಾನು ತುಂಬ ಯೋಚನೆ ಮಾಡಿ ತೊಗೊಂಡಿರೋ ಡಿಸಿಷನ್ನು. ಇಲ್ಲಿ ಹೋಗಬೇಕು ಅಂತ ನಾನು ಯಾರ ಹತ್ರನೂ ಮಾತಾಡಿಲ್ಲ, ಆದರೆ ಎಲ್ಲ ಹಿರಿಯರನ್ನು ಭೇಟಿಯಾಗಿದ್ದೀನಿ ಆ ಪಾರ್ಟಿಯಿಂದ, ತುಂಬ ಮಾತುಕತೆ ಕೂಡ ಮಾಡಿದ್ದೀನಿ. ಅದು ಮುಂದೆ ಯಾವಾಗ ಅವ್ರು ನಿರ್ಣಯ ತೊಗೊಳ್ತಾರೋ ಅವ್ರಿಗೆ ಯಾವಾಗ ಸರಿ ಅಂತ ಅನಿಸುತ್ತೋ ಅದಕ್ಕೆ ನಾನು ರೆಡಿ ಇದ್ದೀನಿ. ನಾನು ಮಾಡಬೇಕಾದ ಮುಖ್ಯವಾದ ಕೆಲಸ ನಮ್ಮ ಜನರಿಗೋಸ್ಕರ, ಜನರಿಂದನೇ ಎಲ್ಲನೂ. ಸಮಯನೇ ಎಲ್ಲರಿಗಿಂತ ದೊಡ್ಡದು. ಆ ಸಮಯನೇ ಒಬ್ಬನ ರಾಜ ಮಾಡುತ್ತೆ, ಒಬ್ಬನ ಅವನ್ನೇ ವಾಪಸ್ಸು ಬಿದಿ ತರುತ್ತೆ. ಸೊ ಆ ಸಮಯಕ್ಕೆ ನಾವು ಕಾಯೋಣ. ಎಲ್ಲ ಒಂದು ಚರ್ಚೆ ಅವ್ರು ನನ್ನ ತಂದೆ ಅಂದಮೇಲೆ ಎಲ್ಲ ಒಂದು ಚರ್ಚೆಗಳು ಮಾಡೇ ಮಾಡಿರ್ತೀನಿ, ಅವ್ರ ಜೊತೆ ಮಾತಾಡಿದ್ದೀನಿ. ಅದಾದಮೇಲೆ ನಂತರ ಈ ನಿರ್ಧಾರ ತೊಗೊಂಡಿರೋದು ನಾನು. ಅದಕ್ಕೆ ಅವ್ರ ಬೆಂಬಲ ಯಾವತ್ತೂ ನನ್ನ ಮೇಲೆ ಇದ್ದೇ ಇರುತ್ತೆ, ಯಾಕೆಂದರೆ ಅದು ಫ್ಯಾಮಿಲಿ ಅಂತ ಅಂದರೆ ಯಾವತ್ತೂ ನಿಂತು ನಿಲ್ತಾರೆ ಅವರು. ಇದು ನನ್ನ ವೃತ್ತಿ ನಿರ್ಧಾರ, ನನ್ನ ಪ್ರೊಫೆಷ್ನಲ್ ಲೈಫು. ಅದಕ್ಕೆ ನನಗೇನು ಸರಿ ಅಂತ ಅನಿಸ್ತು, ಆ ಒಂದು ಡೈರೆಕ್ಷನಲ್ಲಿ ನಾನು ಮುಂದೆ ಹೊರಿತಾ ಇದ್ದೀನಿ. ಆ ಸಮಯ ಬರಲಿ, ಯಾಕೆಂದ್ರೆ ಸದ್ಯ ನಾನು ಯಾವ ಪಾರ್ಟಿಲೂ ಇಲ್ಲ. ಆ ಸಮಯ ಬಂದಾಗ ಅದು ನಿಮಗೆ ಸಮಯನ ಹೇಳುತ್ತೆ ನಾನು ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ. ಇಲ್ಲ, ರಾಜಕೀಯ ಅಂತ ಅಂದಮೇಲೆ ಆ ಥರ ಯಾವುದು ಒಂದು, ನೀವು ಸಮಯ ಸಮಯಕ್ಕೂ ನಿಮ್ಮ ನಿರ್ಧಾರ ಬದಲಾಗುತ್ತೆ, ಸಮಯ ಸಮಯಕ್ಕೂ ಜನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.